ಹಾಗೆ ಹೇಳ್ತೀಯ್ರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವಿಷ್ಣು ಶ್ರೇಯಾ ಚಾನಲ್ ನಾನು ಸುಮಾ ಅಣ್ಣೇಶ್ ನಾಯ್ಕ್ ಫ್ರೆಂಡ್ಸ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ನೋಟಿಫಿಕೇಷನನ್ನು ಆನ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಪ್ರೆಗ್ನೆನ್ಸಿ ಬಗ್ಗೆ ಹಾಗೆ ಡೆಲಿವರಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ನನ್ನ ವೀಡಿಯೋಸ್ಗಳ ಮುಖಾಂತರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮಹಿಳೆಯರ ಮುಟ್ ಕೂಡ ಮಿಸ್ ಆಗುತ್ತೆ ಹಾಗೆ ಕೆಲವೊಂದು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಗಳು ಕೂಡ ಕಾಣಿಸ್ಕೊಳ್ಳುತ್ತೆ ಆ ನಂತರ ಅವರು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿದರೆ ಟೆಸ್ಟ್ ರಿಸಲ್ಟ್ ನೆಗೆಟಿವ್ ಹೇಳಿ ತೋರಿಸುತ್ತೆ ಸೊ ಈ ರೀತಿ ಯಾಕಾಗುತ್ತೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಮೋಸ್ಟ್ ಆಫ್ ದ ಕಮೆಂಟ್ಸ್ ಈ ಒಂದು ಟಾಪಿಕ್ ಮೇಲೆ ಬರೋದು ಬಹಳಷ್ಟು ಜನ ಮಹಿಳೆಯರು ಕಮೆಂಟ್ ಮಾಡಿ ಕೇಳ್ತಿರ್ತಾರೆ ಮೇಡಮ್ ನನ್ನ ಪೀರಿಯಡ್ ಮಿಸ್ ಆಯಿತು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಗಳು ಕೂಡ ಕಾಣಿಸ್ತಾ ಇದೆ ನಾನು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದರೆ ನೆಗೆಟಿವ್ ರಿಸಲ್ಟ್ ಬರ್ತಾ ಇದೆ ಸೊ ಈ ರೀತಿ ಯಾಕಾಗುತ್ತೆ ಈ ರೀತಿ ಆದರೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡಿ ಅಂತ ಹೇಳ್ತಿರ್ತಾರೆ ಸೊ ನೀವು ಕೂಡ ಈ ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅಥವಾ ಸಫರ್ ಆಗ್ತಾ ಇದ್ರೆ ಸೊ ಯಾಕೆ ಈ ರೀತಿ ಆಗುತ್ತೆ ಹಾಗೆಯೇ ಈ ರೀತಿ ಆದರೆ ಏನು ಮಾಡಬೇಕು ಅನ್ನೋದನ್ನು ಮುಂದೆ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿನೇ ಇನ್ಫಾರ್ಮೇಟಿವ್ ಆಗಿರುವಂಥದ್ದು ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇದರಿಂದ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಷನ್ ಸಿಗುತ್ತೆ ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಅಥವಾ ಯೂಸ್ಫುಲ್ ಅಂತ ಅನಿಸಿದ್ರೆ ಇಷ್ಟ ಆದ ತಕ್ಷಣ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇವತ್ತಿನ ಈ ಟಾಪಿಕನ್ನು ಎರಡು ಭಾಗವಾಗಿ ಡಿವೈಡ್ ಮಾಡೋಣ ಸೊ ಮೊದಲನೇ ಭಾಗ ಸೊ ನೀವು ಗರ್ಭಿಣಿ ಆಗಿರ್ತೀರಾ ಅಥವಾ ಪ್ರೆಗ್ನೆಂಟ್ ಆಗಿರ್ತೀರಾ ನಿಮ್ಮ ಪೀರಿಯಡ್ ಕೂಡ ಮಿಸ್ ಆಗಿರುತ್ತೆ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಗಳು ಕೂಡ ಕಾಣಿಸ್ತಾ ಇರುತ್ತೆ ನಂತರ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದರೆ ನೆಗೆಟಿವ್ ರಿಸಲ್ಟ್ ತೋರಿಸುತ್ತೆ ಹಾಗೇನೇ ಎರಡನೇ ಭಾಗ ಸೊ ನೀವು ಪ್ರೆಗ್ನೆಂಟ್ ಆಗಿರೋದಿಲ್ಲ ನಿಮ್ಮ ಪೀರಿಯಡ್ ಮಿಸ್ ಆಗಿರುತ್ತೆ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಗಳು ಕೂಡ ಕಾಣಿಸ್ತಾ ಇರುತ್ತೆ ನಂತರ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದರೆ ನೆಗೆಟಿವ್ ಬರುತ್ತೆ ಸೊ ಈ ರೀತಿ ಯಾಕಾಗುತ್ತೆ ಈ ರೀತಿ ಆದರೆ ಏನು ಮಾಡಬೇಕು ಅನ್ನೋದನ್ನು ಮುಂದೆ ನೋಡೋಣ ಈಗ ಮೊದಲನೇ ಭಾಗದ ಬಗ್ಗೆ ನಾವು ಮಾತಾಡೋಣ ಅಥವಾ ಮೊದಲನೇ ಭಾಗದ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ನಿಮ್ಮ ಗರ್ಭ ನಿಂತಿರುತ್ತೆ ನೀವು ಪ್ರೆಗ್ನೆಂಟ್ ಆಗಿರ್ತೀರಾ ನಿಮ್ಮ ಪೀರಿಯಡ್ ಕೂಡ ಮಿಸ್ ಆಗಿರುತ್ತೆ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಗಳು ಕೂಡ ಕಾಣಿಸ್ತಾ ಇರುತ್ತೆ ನಂತರ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದರೆ ಯಾಕೆ ನೆಗೆಟಿವ್ ರಿಸಲ್ಟ್ ತೋರಿಸುತ್ತೆ ಅನ್ನೋದನ್ನು ನೋಡೋಣ ಇದರಲ್ಲಿ ಮೊದಲನೇ ಕಾರಣ ಏನು ಅಂತ ನೋಡಿದರೆ ನಿಮ್ಮ ಇಂಪ್ಲಾಂಟೇಶನ್ ಸಕ್ಸಸ್ಫುಲ್ ಆದ ತಕ್ಷಣ ಅಥವಾ ಪೀರಿಯಡ್ ಮಿಸ್ ಆದ ದಿನವೇ ನೀವು ಬೇಗ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡೋದ್ರಿಂದ ಕೂಡ ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟ್ ರಿಸಲ್ಟ್ ನೆಗೆಟಿವ್ ಅಂತ ಬರುವಂಥ ಚಾನ್ಸಸ್ಸು ಇರುತ್ತೆ ಯಾಕೆ ಅಂದರೆ ಅಷ್ಟು ಬೇಗ ಈ ಪ್ರೆಗ್ನೆನ್ಸಿಯ ಹಾರ್ಮೋನ್ಗಳು ಇವರಿನಲ್ಲಿ ಇನ್ನೂ ಕಾಣಿಸ್ಕೊಳ್ಳೋದಿಲ್ಲ ಹಾಗಾಗಿ ನೀವು ಬೇಗ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿದರೆ ನಿಮ್ಮ ರಿಸಲ್ಟ್ ನೆಗೆಟಿವ್ ಅಂಥೇಳಿ ತೋರಿಸುತ್ತೆ ನೆಕ್ಸ್ಟ್ ಎರಡನೇ ಕಾರಣ ಏನು ಅಂತ ನೋಡಿದರೆ ಓವರ್ ಹೈಡ್ರೇಟೆಡ್ ಬಾಡಿ ಅಂತ ಹೇಳ್ತೀವಿ ಅಂದರೆ ನಿಮಗೆ ಜಾಸ್ತಿ ನೀರು ಕುಡಿಯುವಂಥ ಹ್ಯಾಬಿಟ್ ಏನಾದರೂ ಇತ್ತು ಅಂತಂದರೆ ನಿಮ್ಮ ಯೂರಿನಲ್ಲಿ ಈ ಒಂದು ಪ್ರೆಗ್ನೆನ್ಸಿಯ ಕಾನ್ಸಂಟ್ರೇಟ್ ಇರೋದಿಲ್ಲ ಅಥವಾ ಈ ಪ್ರೆಗ್ನೆನ್ಸಿ ಹಾರ್ಮೋನ್ಗಳು ಜಾಸ್ತಿ ಕಾಣಿಸ್ಕೊಳ್ಳೋದಿಲ್ಲ ಸೊ ಈ ಕಾರಣದಿಂದನೂ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋದರಿಂದ ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟಿನ ರಿಸಲ್ಟ್ ನೆಗೆಟಿವ್ ಬರುವಂಥ ಚಾನ್ಸಸ್ಸು ಇರುತ್ತೆ ಹಾಗೆಯೇ ಮೂರನೇ ಕಾರಣ ಏನು ಅಂತ ನೋಡಿದರೆ ರಾಂಗ್ ಪ್ರೆಗ್ನೆನ್ಸಿ ಟೆಸ್ಟ್ ಮೆಥಡ್ ಅಂತ ಹೇಳ್ತೀವಿ ಸೊ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡುವ ವೇಳೆ ಏನಾದರೂ ತಪ್ಪು ಮಾಡಿದರೆ ಅಥವಾ ಪ್ಯಾಕ್ ಏನಿದೆ ಅಥವಾ ಈ ಕಿಟ್ ಏನಿದೆ ಸೊ ಇದರಲ್ಲಿ ಏನಾದರೂ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಏನಾದರೂ ಇತ್ತು ಅಂತಂದರೆ ಇದರಿಂದ ಇನ್ವ್ಯಾಲಿಡ್ ರಿಸಲ್ಟ್ ಅಥವಾ ನೆಗೆಟಿವ್ ರಿಸಲ್ಟ್ ಬರುವಂಥ ಚಾನ್ಸಸ್ಸು ಇರುತ್ತೆ ಹಾಗಾಗಿ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಬೈ ಮಾಡುವಂಥ ಟೈಮಲ್ಲಿ ಡ್ಯಾಮೇಜನ್ನು ಚೆಕ್ ಮಾಡಿ ಅಥವಾ ಮ್ಯಾನುಫ್ಯಾಕ್ಚರನ್ನು ನೀವು ಚೆಕ್ ಮಾಡಿ ಪ್ಯಾಕನ್ನು ಚೆಕ್ ಮಾಡಿ ಆನಂತರ ತರಬೇಕಾಗುತ್ತೆ ನೆಕ್ಸ್ಟ್ ನಾಲ್ಕನೇ ಕಾರಣ ಏನು ಅಂತ ನೋಡಿದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಅಂದರೆ ನೀವು ಪ್ರೆಗ್ನೆಂಟ್ ಆಗಿರ್ತೀರಾ ಸೊ ನಾರ್ಮಲ್ ಆಗಿ ಈ ಒಂದು ಭ್ರೂಣ ಏನಿದೆ ಅದು ಗರ್ಭಕೋಶದ ಆಂಡೋಮೆಟ್ರಿಮ್ ಲೈನಿಂಗ್ ಒಳಗಡೆ ಬಂದು ಇಂಪ್ಲಾಂಟ್ ಆಗಬೇಕು ಆದರೆ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಲ್ಲಿ ಈ ಭ್ರೂಣ ಏನಿದೆ ಅದು ಫೆಲೋಪಿಯನ್ ಟ್ಯೂಬಲ್ಲಿ ಅಥವಾ ಓವರೀಸ್ಗಳಲ್ಲಿ ಅಥವಾ ಗರ್ಭಕೋಶದ ಬೇರೆ ಭಾಗಗಳಲ್ಲಿ ಬಂದು ಇಂಪ್ಲಾಂಟ್ ಆಗಿರುತ್ತೆ ಅಥವಾ ಲೊಕೇಟ್ ಆಗಿರುತ್ತೆ ಸೊ ಈ ಒಂದು ಕಾರಣದಿಂದ ಕೂಡ ನಿಮ್ಮ ಗರ್ಭ ನಿಂತಿದ್ರೂ ಪ್ರೆಗ್ನೆನ್ಸಿ ಟೆಸ್ಟ್ ಏನಿದೆ ಅದು ನೆಗೆಟಿವ್ ಅಂತ ಹೇಳಿ ತೋರಿಸುತ್ತೆ ಆಗ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಪೀರಿಯಡ್ ಮಿಸ್ ಆಗಿದೆ ಸಿಂಪ್ಟಮ್ಸ್ಗಳು ಕೂಡ ಕಾಣಿಸ್ತಾ ಇದೆ ಆದರೆ ನೆಗೆಟಿವ್ ರಿಸಲ್ಟ್ ಬರ್ತಾ ಇದೆ ಅಂತಂದರೆ ನೀವು ಕೂಡಲೇ ಡಾಕ್ಟರ್ಗಳನ್ನು ಕನ್ಸಲ್ಟ್ ಮಾಡಿ ಈ ಒಂದು ವಿಷಯದ ಬಗ್ಗೆ ನೀವು ಶೋರ್ ಆಗಬೇಕಾಗುತ್ತೆ ನೆಕ್ಸ್ಟ್ ಐದನೇ ಕಾರಣ ಏನು ಅಂತ ನೋಡಿದರೆ ಕ್ರಿಪ್ಟೋ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಅಥವಾ ಮಿರಾಕಲ್ ಪ್ರೆಗ್ನೆನ್ಸಿ ಅಂತ ಕೂಡ ಹೇಳ್ಬೋದು ಯಾಕೆ ಅಂದರೆ ಈ ಒಂದು ಅಲ್ಲಿ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿರುವಂಥ ಹಾರ್ಮೋನ್ಗಳು ಫ್ಲೆಕ್ಚುಯೇಟ್ ಆಗ್ತಾ ಹೋಗುತ್ತೆ ಅಂದರೆ ಕಮ್ಮಿ ಆಗೋದು ಜಾಸ್ತಿ ಆಗೋದು ಆಗ್ತಾ ಇರುತ್ತೆ ಈ ಕಾರಣದಿಂದ ಕೂಡ ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬರುವಂಥ ಚಾನ್ಸಸ್ಸು ಇರುತ್ತೆ ಹಾಗೆಯೇ ನಿಮ್ಮ ಪೀರಿಯಡ್ ಕೂಡ ರೆಗ್ಯುಲರ್ ಇರುತ್ತೆ ಅಂದರೆ ನೀವು ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗ್ತಿರ್ತೀರ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಿದಾಗ ನೆಗೆಟಿವ್ ಕೂಡ ತೋರಿಸುತ್ತೆ ಜೊತೆಗೆ ಸಿಂಪ್ಟಮ್ಸ್ಗಳು ಕೂಡ ಇರುತ್ತೆ ಆದ್ರೆ ಪ್ರೆಗ್ನೆನ್ಸಿ ಟೆಸ್ಟ್ ರಿಸಲ್ಟ್ ನೆಗೆಟಿವ್ ಅಂತ ಹೇಳಿ ತೋರಿಸುತ್ತೆ ಸೊ ನೀವು ಯಾವುದೋ ಕಾರಣಕ್ಕೆ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿ ಫಾರ್ ಎಕ್ಸಾಂಪಲ್ ಹೊಟ್ಟೆ ನೋವು ಬರ್ತಾ ಇದೆ ಅಥವಾ ಸುಸ್ತಾಗ್ತಿದೆ ಅಂತ ಹೇಳಿ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಕ್ ಹೋಗ್ತೀರಲ್ವಾ ಸೊ ಅಂತ ಟೈಮಲ್ಲಿ ಗೊತ್ತಾಗುತ್ತೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ನೀವು ಪ್ರೆಗ್ನೆಂಟ್ ಆಗಿ ಎರಡ್ ಮೂರು ತಿಂಗಳಾಗಿದೆ ಅಂತ ಸೊ ಇದಕ್ಕಾಗೇನೆ ನಾವು ಇದನ್ನ ಕ್ರಿಪ್ಟೋ ಪ್ರೆಗ್ನೆನ್ಸಿ ಅಥವಾ ಮಿರಾಕಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಸೊ ಈ ಕೇಸಲ್ಲಿ ಎಲ್ಲಾ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಗಳು ಗಳು ನಿಮಗೆ ಇರುತ್ತೆ ಜೊತೆಗೆ ಪೀರಿಯಡ್ ಕೂಡ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ ಹುಷಾರಿಲ್ಲ ಅಂತ ಹೇಳಿ ನೀವು ಹಾಸ್ಪಿಟ್ ತೋರ್ಸಕ್ ಹೋದಾಗ ಅಲ್ಲಿ ಗೊತ್ತಾಗುತ್ತೆ ನೀವು ಸ್ಕ್ಯಾನ್ ಮಾಡಿಸಿದಾಗ ಅಥವಾ ಬೇರೆ ಟೆಸ್ಟ್ ಮಾಡಿಸಿದಾಗ ನೀವು ಪ್ರೆಗ್ನೆಂಟ್ ಆಗಿ ಎರಡ್ ಮೂರು ತಿಂಗಳಾಗಿದೆ ಅಂತ ನೆಕ್ಸ್ಟ್ ಆರನೇ ಕಾರಣ ಏನು ಅಂತಂದ್ರೆ ನಿಮ್ಮ ಪೀರಿಯಡ್ ಮಿಸ್ ಆಗಿರುತ್ತೆ ಪ್ರೆಗ್ನೆನ್ಸಿ ಗಳು ಕೂಡ ಇರುತ್ತೆ ನೆಕ್ಸ್ಟ್ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನ ಮಾಡಿಸಿದ್ರೆ ಅದರಲ್ಲಿ ನೆಗೆಟಿವ್ ರಿಸಲ್ಟ್ ತೋರಿಸುತ್ತೆ ಯಾಕೆ ಕೆಲವು ಪ್ರೆಗ್ನೆನ್ಸಿ ಟೆಸ್ಟಿಂಗ್ ಕಿಟ್ ಗಳಲ್ಲಿ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟರುವಂತಹ ಹಾರ್ಮೋನ್ಗಳು ಬೇಗ ಕಾಣಿಸ್ಕೊಳ್ಳೋದಿಲ್ಲ ಅಥವಾ ಬೇಗ ಗೋಚರ ಆಗೋದಿಲ್ಲ ಸೊ ಈ ಕಾರಣದಿಂದನೂ ನೀವು ಪ್ರೆಗ್ನೆಂಟ್ ಆಗಿದ್ರೂ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬರುವಂಥ ಚಾನ್ಸಸ್ಸು ಇರುತ್ತೆ ಸ್ನೇಹಿತರೆ ಈಗ ಎರಡನೇ ಭಾಗದ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ನೀವು ಗರ್ಭಿಣಿ ಆಗಿರೋದಿಲ್ಲ ಅಥವಾ ನೀವು ಪ್ರೆಗ್ನೆಂಟ್ ಆಗಿರೋದಿಲ್ಲ ಆದ್ರೂ ನಿಮ್ಮಲ್ಲಿ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿರುವಂತಹ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಪೀರಿಯಡ್ ಕೂಡ ಮಿಸ್ ಆಗಿರುತ್ತೆ ಆಮೇಲೆ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದರೆ ನೆಗೆಟಿವ್ ಅಂತ ಹೇಳಿ ಬರುತ್ತೆ ಸೊ ಇದಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಮೊದಲನೇ ಕಾರಣ ಪಿ ಅಂದ್ರೆ ಎಸ್ ಅಂದರೆ ಪ್ರೀ ಮೆನೆಸ್ಟ್ರಾಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಸೊ ಇತ್ತೀಚಿನ ದಿನಗಳಲ್ಲಿ ಈ ಕಾಯಿಲೆ ಅಥವಾ ಈ ಒಂದು ಡಿಸಾರ್ಡರ್ ಪ್ರತಿ ಮಹಿಳೆಯರಲ್ಲೂ ಇದೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಸೊ ನಿಮ್ಮ ಪೀರಿಯಡ್ ಬರೋಕ್ಕೂ ಮುಂಚೆನೇ ನಿಮ್ಮಲ್ಲಿ ಎಲ್ಲ ರೀತಿಯ ಪ್ರೆಗ್ನೆನ್ಸಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಹಾಗೆ ಪೀರಿಯಡ್ ಕೂಡ ಮಿಸ್ ಆಯಿತೆ ಪೀರಿಯಡ್ ಮಿಸ್ ಆಯಿತು ಅಂತ ಹೇಳಿ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದರೆ ನೆಗೆಟಿವ್ ಅಂತ ಹೇಳಿ ಬರುತ್ತೆ ಸೊ ಈ ರೀತಿ ಯಾಕಾಗುತ್ತೆ ಅಂತಂದರೆ ಬಿಕಾಸ್ ಆಫ್ ಹಾರ್ಮೋನ್ಸ್ ಅಂತಾನೆ ಹೇಳ್ಬೋದು ಹಾಗೇ ನೀವು ಲೀಡ್ ಮಾಡ್ತಾ ಇರುವಂತಹ ನಿಮ್ಮ ಲೈಫ್ ಸ್ಟೈಲಿಂದನೇ ಈ ಒಂದು ಪಿ ಎಮ್ ಎಸ್ ಕಾಯಿಲೆ ಚಾನ್ಸಸ್ ಇರುತ್ತೆ ಅಥವಾ ಈ ಒಂದು ಸಿಂಡ್ರೋಮ್ ಬರೋದಕ್ಕೆ ಚಾನ್ಸಸ್ ಇರುತ್ತೆ ಬೆಳಿಗ್ಗೆ ಆಯಿತು ಅಂತಂದರೆ ನಿಮಗೆ ಮಾರ್ನಿಂಗ್ ಸಿಕ್ನೆಸ್ ಕಾಣಿಸ್ಕೊಳ್ಳುತ್ತೆ ವಾಮಿಟಿಂಗ್ ಸೆನ್ಸೇಷನ್ ಕೂಡ ಬರುತ್ತೆ ಟೈರ್ಡ್ನೆಸ್ ಫೀಲ್ ಆಗುತ್ತೆ ಹಾಗೆ ತಲೆ ಸುತ್ತೋ ಥರ ಕೂಡ ಫೀಲ್ ಆಗುತ್ತೆ ನಿಮ್ಮ ಬ್ರೆಸ್ಟಲ್ಲಿ ಟೆಂಡರ್ನೆಸ್ ಕೂಡ ಕಾಣಿಸ್ಕೊಳ್ಳುತ್ತೆ ಮೂಡ್ ಸ್ವಿಂಗ್ಸ್ ಆಗುತ್ತೆ ಹಾಗೆಯೇ ನಿಮಗೆ ಕ್ರೈವಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಪೀರಿಯಡ್ ಕೂಡ ಮಿಸ್ ಆಗಿದೆ ಹಾಗೆಯೇ ಈ ಶುಗರಿ ಫುಡ್ ಐಟಮ್ಸ್ ತಿನ್ನುವಂತಹ ಕ್ರೇವಿಂಗ್ ಕೂಡ ಸ್ಟಾರ್ಟ್ ಆಗ್ತಿದೆ ಅಂತಂದರೆ ನಾನು ಪ್ರೆಗ್ನೆಂಟ್ ಆಗೇ ಬಿಟ್ಟಿದ್ದೀನಿ ಅಂಥೇಳಿ ನೀವು ಅನ್ಕೋತೀರಾ ಆದರೆ ಅಂಥದ್ದು ಪಿ ಎಮ್ ಎಸ್ನ ಪ್ರಾಬ್ಲಮ್ ಇಂದ ಅಥವಾ ಸಿಂಡ್ರೋಮಿಂದ ಸೊ ನಿಮ್ಗೆ ಏನಾದರೂ ಪಿ ಎಮ್ ಎಸ್ ಇತ್ತು ಅಂತಂದರೆ ಪೀರಿಯಡ್ ಬರೋಕ್ಕೂ ಮುನ್ನ ನಿಮಗೆ ಜಾಸ್ತಿ ಶುಗರಿ ಫುಡ್ ಐಟಮ್ಸನ್ನು ತಿನ್ನುವಂಥ ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಇದರಿಂದನೇ ನೀವು ತಿಳ್ಕೊಬೇಕು ನಿಮಗೆ ಪಿ ಎಮ್ ಎಸ್ ಪ್ರಾಬ್ಲಮ್ ಆಗಿದೆ ಅಂತ ಆಗ ನೀವು ತಕ್ಷಣ ಡಾಕ್ಟರ್ಗಳನ್ನು ಕನ್ಸಲ್ಟ್ ಮಾಡಿದರೆ ಈ ಒಂದು ಪಿ ಎಮ್ ಎಸ್ ಅನ್ನು ನೀವು ಕ್ಯೂರ್ ಮಾಡ್ಕೋಬೋದು ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿರುವಂತಹ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಪಿ ಎಮ್ ಎಸ್ ಇರುವಂತಹ ಮಹಿಳೆಯರ ದೇಹದಲ್ಲಿ ಜಾಸ್ತಿ ಬಿಡುಗಡೆ ಆಗುತ್ತೆ ಈ ಕಾರಣದಿಂದ ಮಹಿಳೆಯರಲ್ಲಿ ಈ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿರುವಂತಹ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ ಆಗ ಅವರು ತಿಳ್ಕೊತಾರೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ನೆಕ್ಸ್ಟ್ ಎರಡನೇ ಕಾರಣ ಏನು ಅಂತ ನೋಡಿದರೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅಂದರೆ ಭಾಳಷ್ಟು ಜನ ಗರ್ಭಧಾರಣೆಗಾಗಿ ಪ್ರಯತ್ನ ಮಾಡ್ತಾ ಇರುವಂತಹ ಮಹಿಳೆಯರು ಏನು ಮಾಡ್ತಾರೆ ಅಂತಂದರೆ ಜಾಸ್ತಿ ನೆಟ್ಟಲ್ಲಿ ಸರ್ಚ್ ಮಾಡ್ತಿರ್ತಾರೆ ಸೊ ಪ್ರೆಗ್ನೆನ್ಸಿಯ ಸಿಂಪ್ಟಮ್ಸ್ಗಳೇನು ಇದಕ್ಕೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಜಾಸ್ತಿ ಸರ್ಚ್ ಮಾಡಿ ನೋಡ್ತಿರ್ತಾರಲ್ವಾ ಸೊ ಇದರಿಂದ ಅವ್ರಿಗೇನಾಗುತ್ತೆ ಅಂತಂದರೆ ಅವ್ರ ಮೈಂಡ್ ಸೆಟ್ ಆಗಿಬಿಡುತ್ತೆ ಸೊ ಈಗ ಆಗ್ತಾ ಇರುವಂಥ ಸಿಂಟಮ್ಸ್ಗಳು ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅದಕ್ಕೆ ಈ ಈ ರೀತಿ ಆಗ್ತಾ ಇದೆ ಅಂತ ಸೊ ಇದಕ್ಕಾಗಿ ನಾವೇನು ಹೇಳ್ತೀವಿ ಅಂತಂದರೆ ಜಾಸ್ತಿ ವಿಡಿಯೋಸ್ಗಳನ್ನು ಅಂದರೆ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿರುವಂಥ ವೀಡಿಯೋಸ್ಗಳನ್ನು ನೋಡಬೇಡಿ ನೆಟ್ಟಲ್ಲಿ ಸರ್ಚ್ ಮಾಡಿ ಯಾವುದೇ ವಿಷಯಗಳ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ನಿಮ್ಮಲ್ಲಿ ನ್ಯಾಚುರಲ್ ಆಗಿ ಏನಾದರೂ ಬದಲಾವಣೆ ಆಗ್ತಿದೆ ಅಂತಂದರೆ ಆಗ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಬೇಕು ಸೊ ಯಾವುದು ಆಗ್ತಾನೇ ಇಲ್ಲ ಆದರೂ ನನ್ನಲ್ಲಿ ಈ ರೀತಿ ಆಗ್ತಾ ಇದೆಯೇನೋ ಅಂಥೇಳಿ ನೀವು ತಿಳ್ಕೊತೀರಲ್ಲ ಸೊ ಇದರಿಂದ ನಿಮ್ಮ ಹಾರ್ಮೋನ್ಗಳು ಡಿಸ್ಟರ್ಬ್ ಆಗಿ ನಿಮ್ಮ ಪೀರಿಯಡ್ ಇರ್ರೆಗ್ಯುಲರ್ ಆಗುತ್ತೆ ಓವ್ಯುಲೇಷನ್ ಇರೆಗ್ಯುಲರ್ ಆಗುತ್ತೆ ಹಾಗಾಗಿ ನನ್ನ ವೀಡಿಯೋಸ್ ನೋಡುವಂಥ ಪ್ರತಿ ಮಹಿಳೆಯರಲ್ಲೂ ನಾನೇನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂತಂದರೆ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಗಳನ್ನು ಅತಿಯಾಗಿ ಅಬ್ಸರ್ವ್ ಮಾಡೋದಕ್ಕೆ ಹೋಗಬೇಡಿ ಅಂತ ನೆಕ್ಸ್ಟ್ ಮೂರನೇ ಕಾರಣ ಏನು ಅಂತ ನೋಡಿದರೆ ಇನ್ಫರ್ಟಿಲಿಟಿ ಡ್ರಗ್ಸ್ ಅಂತ ಹೇಳ್ತೀವಿ ಅಥವಾ ಮೆಡಿಸನ್ಸ್ ಅಂತ ಹೇಳ್ತೀವಿ ಸೊ ನೀವು ಪ್ರೆಗ್ನೆನ್ಸಿಗಾಗಿ ಏನಾದರೂ ಟ್ರೀಟ್ಮೆಂಟ್ ತೊಗೋತಾ ಇದ್ದರೆ ಡಾಕ್ಟರ್ಗಳು ಪ್ರಿಸ್ಕ್ರೈಬ್ ಮಾಡಿ ಕೊಟ್ಟಿರುವಂತಹ ಟ್ಯಾಬ್ಲೆಟ್ಗಳಲ್ಲಿ ಈಸ್ಟ್ರೋಜನ್ ಪ್ರೊಜೆಸ್ಟನ್ನ ಹಾರ್ಮೋನ್ನ ಅಂಶ ಏನಾದರೂ ಇತ್ತು ಅಂತಂದರೆ ಸೊ ಇದರಿಂದ ಕೂಡ ನಿಮ್ಮಲ್ಲಿ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಿರುವಂತಹ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ನೀವು ನಿಮ್ಮಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಯಿತು ಅಂತಂದರೆ ನೀವು ತಕ್ಷಣ ಡಾಕ್ಟರ್ಗಳನ್ನು ಕನ್ಸಲ್ಟ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಕ್ಯೂರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇಷ್ಟೊತ್ತು ತಿಳಿಸ್ಕೊಟ್ಟಿರುವಂತಹ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಇಷ್ಟ ಆದ ತಕ್ಷಣ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೈ